ಹಾಸನದಲ್ಲಿ ಬಿಜೆಪಿ ಶಾಸಕ ಪ್ರೀತಂ ಗೌಡ ಹೊಸ ಬಾಂಬ್ ಸಿಡಿಸಿದ್ದಾರೆ. ಜೆಡಿಎಸ್ ಗೆ ಓಟ್ ಹಾಕಿದ್ರು ಬಿಜೆಪಿಗೆ ಹಾಕಿದ ಲೆಕ್ಕನೆ. ಬಿಜೆಪಿ ಶಾಸಕ ಪ್ರೀತಂ ಗೌಡ ಭಾಷಣದ ವಿಡಿಯೋ ವೈರಲ್ ಆಗಿದೆ. ಹಾಸನ ನಗರದಲ್ಲಿ ನಿನ್ನೆ ರಾತ್ರಿ ಪ್ರೀತಂ ಗೌಡ ಪ್ರಚಾರ ಅಚ್ಚರಿ ಮೂಡಿಸಿದೆ. ಪ್ರೀತಂ ಗೌಡ ಪ್ರಚಾರದ ಭಾಷಣ ಜೆಡಿಎಸ್ ಗೆ ಮತ ಹಾಕಿದ್ರೆ ನಮಗೆ ಹಾಕಿದಂತೆ ನಿಮಗೆ ಅರ್ಥ ಆಗಲಿ ಅಂತ ಬಿಡಿಸಿ ಬಿಡಿಸಿ ಹೇಳ್ತಿದ್ದೀನಿ. ದೇವೇಗೌಡರು ಮೋದಿ ಸಾಹೇಬರು ಮಾತಾಡ್ಕೊಂಡಿದ್ದಾರೆ, ಯಾಕಂದ್ರೆ ಅವರು ಬರೋದು 20 25 ಸೀಟು. ಜನತಾದಳಕ್ಕೆ ಓಟ್ ಹಾಕಿದ್ರೆ ಬಿಜೆಪಿಗೆ ಹಾಕಿದ ಲೆಕ್ಕನೆ. ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರದ ಬಾಂಬ್ ಹಾಕಿದ್ರ ಬಿಜೆಪಿ ಅಭ್ಯರ್ಥಿ ಪ್ರೀತಂ ಗೌಡ. ಹಾಸನದಲ್ಲಿ ನಿನ್ನೆ ರಾತ್ರಿ ಪ್ರೀತಂ ಗೌಡ ಪ್ರಚಾರ ನಡೆಸಿದ್ದಾರೆ. ಅವರ ಈ ಹೇಳಿಕೆ ಹಲವು ಲೆಕ್ಕಾಚಾರಗಳಿಗೆ ಕಾರಣ ಆಗಿದೆ. ಜೆಡಿಎಸ್ ಗೆ ಮತ ಹಾಕಿದ್ರೆ ನಮಗೆ ಹಾಕಿದಂತೆ ನಿಮಗೆ ಅರ್ಥ ಆಗಲಿ ಅಂತ ಬಿಡಿಸ್ ಬಿಡಿಸ್ ಹೇಳ್ತಾ ಇದ್ದೀನಿ. ದೇವೇಗೌಡರು ಮೋದಿ ಸಾಹೇಬರು ಮಾತಾಡ್ಕೊಂಡಿದ್ದಾರೆ, ಯಾಕಂದ್ರೆ ಅವರು ಬರೋದು 20 25 ಸೀಟು. ಜನತಾದಳಕ್ಕೆ ಓಟ್ ಹಾಕಿದ್ರೆ ಬಿಜೆಪಿಗೆ ಹಾಕಿದ ಲೆಕ್ಕನೆ. ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರದ ಬಾಂಬ್ ಹಾಕಿದ್ರ ಪ್ರೀತಂ ಗೌಡ. ನಿಮಗೆ ಅರ್ಥ ಆಗಲಿ ಅಂತ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀನಿ. ಜೆಡಿಎಸ್ ಗೆ ಮತ ಹಾಕಿದ್ರೆ ನಮಗೆ ಹಾಕಿದಂತೆ ದೇವೇಗೌಡರು ಮೋದಿ ಮಾತಾಡ್ಕೊಂಡಿದ್ದಾರೆ. ಯೋಚನೆ ಮಾಡ್ಬಿಟ್ಟು ಬನ್ನಿ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಅರ್ಥ ಆಗ್ಲಿ ಅಂತ ಹೇಳಿ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀನಿ. ಜನತಾದಳಕ್ಕೆ ಓಟ್ ಹಾಕಿದ್ರು ಬಿಜೆಪಿ ಓಟ್ ಹಾಕ ಲೆಕ್ಕನೇ. ದೇವೇಗೌಡರು ಮೋದಿ ಸಾಹೇಬರು ಮಾತಾಡ್ಕೊಂಡಿದ್ದಾರೆ, ಯಾಕಂದ್ರೆ ಅವ್ರು ಬರೋದು 20 25 ಸೀಟು. ನೀವು ಬೆಂಗಳೂರಿಗೆ ಹೋಗ್ಬೇಕಂದ್ರು ಮೈಸೂರ್ ಮೇಲೆ ಬೆಂಗಳೂರಿಗೆ ಹೋಗ್ಬೇಡಿ, ಹಾಸನಿಂದ ಬೆಂಗಳೂರು ಕ್ರಾಸ್ ಮೇಲೆ ಹೋಗಿ ಅಂತ ಮಾತ್ರ ಹೇಳ್ತೀನಿ. ಅದ್ರ ಮೇಲೆ ನಿಮ್ ಇಷ್ಟ, ಮೈಸೂರಿಗೆ ಹೋಗ್ತೀವಿ ನಮಗ್ ಖುಷಿ ಇದೆ ಅಂತ ಹೇಳಿದ್ರೆ ಮತ್ತೆ ಎಲ್ಲ ನದಿ ನೀರುವರಿಗೆ ಸಮುದ್ರಕ್ಕೇನೆ ಬರೋದು ನಮ್ಮ ಹತ್ರಕ್ಕೇನೆ. ನೀವು ಅವ್ರಿಗೆ ಓಟ್ ಹಾಕಿದ್ರು ಮತ್ತೆ ನನ್ನ ಹತ್ರನೇ ಬರ್ಬೇಕು. ಯೋಚನೆ ಮಾಡ್ಬಿಟ್ಟು ಬನ್ನಿ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಅರ್ಥ ಆಗ್ಲಿ ಅಂತ ಹೇಳಿ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀನಿ. ಜನತಾದಳ ಓಟ್ ಹಾಕಿದ್ರು ಬಿಜೆಪಿ ಓಟ್ ಹಾಕ ಲೆಕ್ಕನೇ. ದೇವೇಗೌಡರು ಮೋದಿ ಸಾಹೇಬರು ಮಾತಾಡ್ಕೊಂಡಿದ್ದಾರೆ, ಯಾಕಂದ್ರೆ ಅವ್ರು ಬರೋದು 20 25 ಸೀಟು. ನೀವು ಬೆಂಗಳೂರಿಗೆ ಹೋಗ್ಬೇಕಂದ್ರು ಮೈಸೂರ್ ಮೇಲೆ ಬೆಂಗಳೂರಿಗೆ ಹೋಗ್ಬೇಡಿ, ಹಾಸನಿಂದ ಬೆಂಗಳೂರು ಕ್ರಾಸ್ ಮೇಲೆ ಹೋಗಿ ಅಂತ ಮಾತ್ರ ಹೇಳ್ತೀನಿ. ಅದ್ರ ಮೇಲೆ ನಿಮ್ ಇಷ್ಟ, ಮೈಸೂರಿಗೆ ಹೋಗ್ತೀವಿ ನಮಗ್ ಖುಷಿ ಇದೆ ಅಂತ ಹೇಳಿದ್ರೆ ಮತ್ತೆ ಎಲ್ಲಾ ನದಿ ನೀರುವರಿಗೆ ಸಮುದ್ರಕ್ಕೇನೆ ಬರೋದು ನಮ್ಮ ಹತ್ರಕ್ಕೇನೆ. ನೀವು ಅವ್ರಿಗೆ ಓಟ್ ಹಾಕಿದ್ರು ಮತ್ತೆ ನನ್ನ ಹತ್ರನೇ ಬರ್ಬೇಕು. ಯೋಚನೆ ಮಾಡ್ಬಿಟ್ಟು ಬನ್ನಿ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಅರ್ಥ ಆಗ್ಲಿ ಅಂತ ಹೇಳಿ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀನಿ. ಜನತಾದಳ ಓಟ್ ಹಾಕಿದ್ರು ಬಿಜೆಪಿ ಓಟ್ ಹಾಕ ಲೆಕ್ಕನೇ. ದೇವೇಗೌಡರು ಮೋದಿ ಸಾಹೇಬರು ಮಾತಾಡ್ಕೊಂಡಿದ್ದಾರೆ, ಯಾಕಂದ್ರೆ ಅವ್ರು ಬರೋದು 20 25 ಸೀಟು. ನೀವು ಬೆಂಗಳೂರಿಗೆ ಹೋಗ್ಬೇಕಂದ್ರು ಮೈಸೂರ್ ಮೇಲೆ ಬೆಂಗಳೂರಿಗೆ ಹೋಗ್ಬೇಡಿ, ಹಾಸನಿಂದ ಬೆಂಗಳೂರು ಕ್ರಾಸ್ ಮೇಲೆ ಹೋಗಿ ಅಂತ ಮಾತ್ರ ಹೇಳ್ತೀನಿ. ಅದ್ರ ಮೇಲೆ ನಿಮ್ ಇಷ್ಟ, ಮೈಸೂರಿಗೆ ಹೋಗ್ತೀವಿ ನಮಗ್ ಖುಷಿ ಇದೆ ಅಂತ ಹೇಳಿದ್ರೆ ಮತ್ತೆ ಎಲ್ಲಾ ನದಿ ನೀರುವರಿಗೆ ಸಮುದ್ರಕ್ಕೇನೆ ಬರೋದು ನಮ್ಮ ಹತ್ರಕ್ಕೇನೆ. ನೀವು ಅವ್ರಿಗೆ ಓಟ್ ಹಾಕಿದ್ರು ಮತ್ತೆ ನನ್ನ ಹತ್ರನೇ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಬಿಜೆಪಿ ಅಭ್ಯರ್ಥಿ ಪ್ರೀತಂ ಗೌಡ ಈ ಹೇಳಿಕೆ ಹಿನ್ನೆಲೆ ಏನು? ಭಾವನಾ, ಹಾಸನದಲ್ಲಿ ಈ ಬಾರಿ ಹೈ ವೋಲ್ಟೇಜ್ ಕ್ಷೇತ್ರ ಆಗಿದೆ. ಜೆಡಿಎಸ್ ವರ್ಸಸ್ ಬಿಜೆಪಿ, ಪ್ರೀತಂ ಗೌಡ ವರ್ಸಸ್ ಸ್ವರೂಪ್ ಅನ್ನುವಂತಹದ್ದು ಈಗ ಬಹಳ ಚರ್ಚೆಯಲ್ಲಿರುವಂತಹದ್ದು. ಪ್ರೀತಂ ಗೌಡರ ಭಾಷಣ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಅದರಲ್ಲೂ ಜೆಡಿಎಸ್ ಮತ್ತು ಬಿಜೆಪಿ ಒಳ ಒಪ್ಪಂದವನ್ನು ಮಾಡಿಕೊಂಡಿದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸೋದಕ್ಕೆ, ಚರ್ಚೆ ಮಾಡೋದಕ್ಕೆ ಅವರ ಹೇಳಿಕೆ ಈಗ ಕಾರಣ ಆಗಿರ್ತಕ್ಕಂಥದ್ದು. ಅವರು ಭಾಷಣ ವೇಳೆಯಲ್ಲಿ, ಹಾಸನ ನಗರದಲ್ಲಿ ಪ್ರಚಾರದ ಭಾಷಣ ವೇಳೆಯಲ್ಲಿ ಹೇಳಿದ್ದಾರೆ, ಜನರಿಗೆ ನಿಮಗೆ ಅರ್ಥ ಆಗ್ಲಿ ಅಂತ ಬಿಡಿಸಿ ಹೇಳ್ತಾ ಇದ್ದೀನಿ, ಜನತಾದಳಕ್ಕೆ ಓಟ್ ಹಾಕಿದ್ರೆ ಬಿಜೆಪಿಗೆ ಓಟ್ ಹಾಕಿದ ಲೆಕ್ಕ ಅನ್ನುವಂತಹ ಹೇಳಿದ್ದಾರೆ. ದೇವೇಗೌಡರು ಮೋದಿ ಸಾಹೇಬರು ಮಾತಾಡ್ಕೊಂಡಿದ್ದಾರೆ, ಯಾಕೆಂದ್ರೆ ಅವ್ರು ಬರೋದು 20 25 ಸೀಟು ಜೆಡಿಎಸ್ನವರು. ಹೀಗಾಗಿ ನೀವು ಬೆಂಗಳೂರಿಗೆ ಹೋಗಬೇಕಾದ್ರೆ ಮೈಸೂರು ಕಡೆ ಇಂದ ಸುತ್ತಿ ಹೋಗೋದನ್ನ, ಸುತ್ತಿ ಬಳಸಿ ಹೋಗೋದನ್ನ ಬಿಟ್ಟು ಹಾಸನದಿಂದ ಡೈರೆಕ್ಟ್ ಬೆಳ್ಳೂರು ಕ್ರಾಸ್ ಮೂಲಕ ಬೆಂಗಳೂರಿಗೆ ಹೋಗಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ ಅನ್ನುವಂತಹ ಒಂದು ಪ್ರಚಾರದ ವೇಳೆಯಲ್ಲಿ ಭಾಷಣವನ್ನ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಒಳ ಒಪ್ಪಂದ ಆಗಿದೆ ಅನ್ನುವಂತಹ ಸುಳಿವನ್ನ
ಪ್ರೀತಂ ಗೌಡರು ಕೊಟ್ಟಿದ್ದಾರೆ ಅನ್ನುವಂತಹದ್ದು ಈಗ ಹಾಸನದಲ್ಲಿ ಚರ್ಚೆ ನಡೀತಾ ಇದೆ. ಇವರು ಚುನಾವಣಾ ಪ್ರಚಾರ ವೇಳೆಯಲ್ಲಿ ಮಾತಾಡಿರುವಂತಹ ಒಂದು ಮಾತು ಈಗ ಚರ್ಚೆಗೆ ಗ್ರಾಸ ಆಗಿರುವಂತಹದ್ದು. ನೀವು ಅವರಿಗೆ ಓಟ್ ಹಾಕಿದ್ರೆ ಅದು ನನ್ನ ಹತ್ರಕ್ಕೆ ಬರುತ್ತೆ, ಜೊತೆಗೆ ಬಿಜೆಪಿ ನಡುವೆ ಪರೋಕ್ಷವಾಗಿ ಒಳ ಒಪ್ಪಂದ ಆಗಿದೆ ಅನ್ನುವಂತಹ ಸುಳುವನ್ನ ಬಿಜೆಪಿ ಶಾಸಕ ಪ್ರೀತಂ ಗೌಡರು ಕೊಟ್ರ ಅನ್ನುವಂತಹದ್ದು ಈಗ ಚರ್ಚೆ ಆಗ್ತಾ ಇದೆ. ಅವರ ಮಾತಿನ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗಿದೆ. ಜೆಡಿಎಸ್ಗೆ ಮತ ಹಾಕಿದ್ರೆ ಬಿಜೆಪಿಗೆ ಮತ ನೀಡಿದಂತೆ ಆಗುತ್ತೆ ಅನ್ನುವಂತಹ ಒಂದು ಮಾತು ಈಗ ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿರುವಂತಹದ್ದು. ಹಾಗಾದ್ರೆ ಚುನಾವಣೋತ್ತರ ಮೈತ್ರಿಯ ಮೈತ್ರಿ ಮಾಡಿಕೊಂಡಿದೆಯಾ ಬಿಜೆಪಿ? ಯಾಕೆ ಪ್ರೀತಂ ಗೌಡರು ಈ ರೀತಿಯ ಮಾತನ್ನ ಹೇಳಿದ್ರು ಅನ್ನುವಂತಹದ್ದು ಸದ್ಯ ಈಗ ಹಾಸನದಲ್ಲಿ ಚರ್ಚೆ ನಡೀತಾ ಇದೆ. ಭಾವನಾ, ಕಾಂಗ್ರೆಸ್ ಹಿಂಗಿದ್ದೊಂದು ಹೇಳಿಕೆನ ಕಳೆದ ಎಲೆಕ್ಷನ್ ನಿಂದಾನೇ ಕೊಡ್ತಾ ಬಂದಿದೆ. ಜೆಡಿಎಸ್ ಬಿಜೆಪಿಯ ಬಿ ಟೀಮ್ ಅಂತ ಹಲವು ಕ್ಷೇತ್ರಗಳಲ್ಲಿ ಇದರ ನಷ್ಟಗಳು ಆಗಿವೆ ಅನ್ನೋ ಮಾಹಿತಿ ಕೆಲವೊಂದು ಕಡೆ ತಿಳಿದು ಬರ್ತಾ ಇದೆ. ಆದರೆ ಈಗಲೂ ಕೂಡ ಕಾಂಗ್ರೆಸ್ ಆ ಮಾತನ್ನು ಹೇಳ್ತಾ ಇತ್ತು. ಆದರೆ ಈಗ ಪ್ರೀತಂ ಗೌಡರ ಈ ಹೇಳಿಕೆ ಇದೆಯಲ್ಲ, ಈ ವಿಡಿಯೋ ಯಾವ ರೀತಿ ಡ್ಯಾಮೇಜ್ ಮಾಡೋ ಸಾಧ್ಯತೆ ಇದೆ ಜೆಡಿಎಸ್ ಪಾಲಿಗೆ? ಪ್ರೀತಂ ಗೌಡರು ಅವರಿಗೆ ಪ್ಲಸ್ ಆಗಲಿ ಅನ್ನುವಂತಹ ಕಾರಣಕ್ಕಾಗಿ ಚುನಾವಣಾ ಪ್ರಚಾರದ ವೇಳೆಯಲ್ಲಿ ಈ ರೀತಿಯ ಹೇಳಿಕೆಯನ್ನ ನೀಡಿದ್ದಿರಬಹುದು. ಆದರೂ ಸಹ ಅವರ ಮಾತು ಬಹಳ ಚರ್ಚೆಗೆ ಗ್ರಾಸ ಆಗಿದೆ. ಈ ಹಿಂದೆ ರಾಹುಲ್ ಗಾಂಧಿಯವರು ಬಂದಂತಹ ಸಂದರ್ಭದಲ್ಲೂ ಸಹ ಜೆಡಿಎಸ್ ಬಿಜೆಪಿಯ ಬಿ ಟೀಮ್ ಅನ್ನುವಂತಹ ಮಾತನ್ನ ಹೇಳಿದ್ರು. ಪದೇ ಪದೇ ಸಿದ್ದರಾಮಯ್ಯನವರು ಸಹ ಈ ಒಂದು ಮಾತನ್ನ ಪದೇ ಪದೇ ಉಲ್ಲೇಖ ಮಾಡ್ತಾ ಪ್ರತಿ ಭಾಷಣದಲ್ಲೂ ಸಹ ಹೇಳ್ತಾ ಇದ್ರು. ಹೀಗಾಗಿ ಕಾಂಗ್ರೆಸ್ಗೂ ಸಹ ಒಂದಷ್ಟು ಹಿನ್ನಡೆ ಆದಂತಹದನ್ನ ಕಳೆದ 2018 ಚುನಾವಣೆಯಲ್ಲಿ ನೋಡ್ಬೋದು. ಆದ್ರೆ ಇವತ್ತಿನ ಪ್ರೀತಂ ಗೌಡರ ಹೇಳಿಕೆಯನ್ನ ಗಮನಿಸಿದಾಗ ಒಳ ಒಪ್ಪಂದ ಆಗಿದೆ ಅನ್ನುವಂತಹ ಒಂದು ಸುಳಿವನ್ನ ನೀಡ್ತಾ ಇದ್ದಾರೆ. ಅದು ಯಾಕೆ ಈ ರೀತಿ ಹೇಳಿದ್ದಾರೆ, ಇದರ ಹಿಂದಿನ ಒಳಾರ್ಥ ಏನು ಅಂತ ಅರ್ಥ ಆಗ್ತಾ ಇಲ್ಲ ಸದ್ಯಕ್ಕೆ. ಭಾವನಾ, ಎಸ್, ಧನ್ಯವಾದ ಹರೀಶ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.